ಆತ್ಮೀಯ H16 ನ್ಯೂಸ್ ಇದರ ವೀಕ್ಷಕರ ಆತ್ಮೀಯರೇ, ತಮ್ಮೊಂದಿಗೆ ನಾನು ಮಲ್ಲಪ್ಪ ಅಥವಾ ಎಂ ಆರ್ ಜ್ಯೋತ ಅವರು. ಈ ದಿನ ವಿಶೇಷವಾಗಿ ನಮ್ಮ ಸಿದ್ದರಾಮಯ್ಯನವರು ಇತ್ತೀಚೆಗೆ ಇಲೆಕ್ಷನ್ ಕ್ಯಾಂಪೇನ್ ಸಲುವಾಗಿ ಮಹಾರಾಷ್ಟ್ರಕ್ಕೆ ಹೋಗಿದ್ದರು. ಮಹಾರಾಷ್ಟ್ರದ ಮಂಗಳವೇಡದಲ್ಲೇ ಅಲ್ಲಿ ಭರ್ಜರಿಯಾಗಿ ಮಾತಾಡಿದ್ದಾರೆ, ಭರ್ಜರಿಯಾಗಿ ಮೋದಿಯವರು ಟೀಕೆ ಮಾಡಿದ್ದಾರೆ, ಕೌಂಟ್ರ್ ಕೊಟ್ಟಿದ್ದಾರೆ. ಯಾವ ಬೆಳೆ ಮರುವತ್ತು ಇಲ್ಲದೆ ಇವತ್ತು ಪ್ರಧಾನಿ ಪಾಯಿವರು ಅಂತ ಮಾತನ್ನು ಬದಿಗಿಟ್ಟು ಮಾತಾಡಿದ್ದಾರೆ. BJP ವಿರುದ್ಧ ಕೇಸ್ ಹಾಕ್ತೀವಿ ಅನ್ನುವಷ್ಟು ಮಟ್ಟಿಗೆ ಮಾತಾಡಿದ್ದಾರೆ. ಯಾಕಪ್ಪ ಇಂಥ ದೊಡ್ಡ ಕೇಸ್ ಹಾಕ್ಬೇಕು ಇವರು, ಏನು ಅಂತದಾಗಿದ ಮೋದಿ ಮತ್ತು ಅವರು ಆ BJPಯಿಂದ ಅಂತಂದಾಗ ಅದಕ್ಕೆ ಉತ್ತರ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೀವಿ, ಸುಳ್ಳಿಲ್ಲ ಸತ್ಯ, ಆದರೆ ಮಹಾರಾಷ್ಟ್ರದಲ್ಲೇ ಇದು ಸುಳ್ಳು, ಗ್ಯಾರಂಟಿ ಇಲ್ಲ, ಆ ರೀತಿ ಅಡ್ವರ್ಟೈಸ್ ಕೊಟ್ಟ ನಮ್ಮ ಹೆಸರು ಕಳಿಸ್ತಾ ಇದ್ದಾರೆ, ಡಿಫೇಮ್ ಮಾಡ್ತಾ ಇದ್ದಾರೆ. ನಾವು ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನು ಜಾರಿಗೊಳಿಸಿಲ್ಲ, ಸರಿ ಹೋಗಿ ಮುಟ್ತಾ ಇಲ್ಲ, ದಿವಾಳಿ ಎದ್ದಿದ್ದೀವಿ, ನಮ್ಮ ಖಜಾನೆ ಖಾಲಿ ಆಗಿದೆ ಅನ್ನುವಂಥ ಆರೋಪಗಳು ಮಾಡ್ತಾ ಇದ್ದಾರೆ. ಅದಕ್ಕೆ BJP ಮತ್ತು ಮೋದಿ ಅವರ ವಿರುದ್ಧ ನಾನು ಇವತ್ತು ಕೇಸ್ ಹಾಕ್ತಾ ಇದ್ದೀನಿ. ಇವತ್ತು ಈಗಿನ ಆಹ್ವಾನ ಮಾಡ್ತಾ ಇದ್ದೀನಿ ಅವ್ರಿಗೆ, ಈ ಕ್ಷಣದಲ್ಲಿ ತಾವು ಕರ್ನಾಟಕಕ್ಕೆ ಬಂದು ಇದು ಎನ್ಕ್ವೈರಿ ಮಾಡಬೇಕು, ನೀವು ಸ್ವತಃ ನೋಡಬೇಕು. ಅದನ್ನು ಗ್ಯಾರಂಟಿ ಇದು ಅಪ್ಲೈ ಆಗಿದ್ದಾನ, ಗ್ಯಾರಂಟಿ ಗ್ಯಾರಂಟಿಯಾಗಿ ನಡೆದಾನ ಅನ್ನೋದು ನೀವು ತಿಳ್ಕೊಬೇಕಾಯಿತು. ಬನ್ನಿ, ಸುಳ್ಳು ಅಂತ ಆದರೆ ಇದು ಸುಳ್ಳು ಅಂತ ಮೋದಿ ಅವರು ಪ್ರೂವ್ ಮಾಡಿದರೆ ನಾನು ರಾಜೀನಾಮೆ ಕೊಡ್ತೀನಿ, ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರ ಸವಾಲಿಂದು. ಒಂದು ವೇಳೆ ಇದು ಸತ್ಯ ಆದರೆ, ಗ್ಯಾರಂಟಿ ನಡೆದು ಸತ್ಯ ಆದರೆ, ನಾವು ಕೊಡ್ತಾ ಇರೋದು ಸತ್ಯ ಆದರೆ, ವರ್ಷಕ್ಕೆ 56,000 ಕೋಟಿ ರೂಪಾಯಿಗಳು ನಾವು ಕೊಡೋದು ಗ್ಯಾರಂಟಿ ಆದರೆ ನೀವು ರಾಜೀನಾಮೆ ಕೊಡ್ತೀರಾ, ನೀವು ನಿವೃತ್ತಿ ಆಗ್ತೀರ ಅಂತೇಳಿ ನೇರಾನೇರವಾಗಿ ಧಮಕಿ ಹಾಕಿದ್ದಾರೆ ಸಿದ್ದರಾಮಯ್ಯನವರು. ಇದ್ರೆ BJPಗೆ ರಾಲ ಗೆಳಿಬೋದು, ಮತ್ತೇನು ಮಾಡ್ಬೋದು, ಏನೇನು ಹೇಳ್ಬೋದಿಲ್ಲ ಅಂತಲ್ಲ. ಯಾಕಂದ್ರೆ ಸಾಧ್ಯದ ಅವ್ರು ಮೋದಿ ಅವ್ರನ್ನ ಬಿಟ್ಟು ಕೊಡೋದಿಲ್ಲ, ಮತ್ತು ಇವ್ರು ಮೋದಿ ಅವ್ರನ್ನ ಬಿಡೋದಿಲ್ಲ, ಕೇಸ್ ಹಾಕ್ತೀವಿ ಇನ್ವೆಸ್ಟ್ಮೆಂಟ್ ಮಾತಾಡ್ತಾರೆ, ಹಾಕ್ತಾರೆ. ಅದು ನೋಡೋರು ಮುಂದಕ್ಕೆ ಬಿಟ್ಟಿದ್ದು, ಆದರೆ ಜಬರ್ದಸ್ತಾಗಿ ಅಲ್ಲಿಯ ಮರಾಠಿಗರಿಗೆ, ಅದರಲ್ಲೂ ಮಹಾರಾಷ್ಟ್ರದಲ್ಲಿರುವಂಥ ಕನ್ನಡಿಗರು, ಬಾರ್ಡರ್ ಮೇಲೆದಂಥದ್ದು ಮಂಗಳವೇಡ, ಅಲ್ಲಿ ಇವ್ರನ್ನ ಕರೆಸಿದ್ದಾರೆ, ಆ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಸುಳ್ಳಾದರೆ ನಾನು ರಾಜೀನಾಮೆ ಕೊಡ್ತೀನಿ, ಗ್ಯಾರಂಟಿ ನಿಶ್ಚಿತದ. ಅದೇ ರೀತಿಯಲ್ಲಿ ಮಹಾವಿಕಾಸ್ ಅಘಾಡಿಗೂ ಸಹಿತ ಅದೇ ಗ್ಯಾರಂಟಿಯನ್ನು ನಡೆಸಿಕೊಡುತ್ತದ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಂಡಿಯಾ ಪರವಾಗಿ ಮಾತಾಡಿದ್ದಾರೆ, ಕಾಂಗ್ರೆಸ್ ಪರವಾಗಿ ಮಾತಾಡಿದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ ಮೋದಿ ಅವರು ಅಂತೇಳಿ. ಇಲ್ಲೂ ಬಂದು ನೋಡ್ರಿ, ನಾವಂತೂ ಗ್ಯಾರಂಟಿ ಕೊಡ್ತಾ ಇದ್ವಿ, ಕರ್ನಾಟಕದಲ್ಲಿ ಗ್ಯಾರಂಟಿಯನ್ನು ಗ್ಯಾರಂಟಿಯಾಗಿ ನಡೆಸ್ತಾ ಇದ್ದೇವೆ, ನಮ್ಮ ಖಜಾನೆ ಖಾಲಿ ಆಗಿಲ್ಲ, ನಾವು ವರ್ಷಕ್ಕೆ 56,000 ಕೋಟಿ ರೂಪಾಯಿಗಳು ಅಥವಾ 59,000 ಕೋಟಿ ಆಗ್ಬೋದು ನಾವು ಕೊಡ್ತಾ ಇದ್ದೀವಿ, ಜಾರಿ ಇಲ್ಲದ ಯಾರಿಗೂ ಅನ್ಯಾಯ ಆಗಿಲ್ಲ. ಕೆಲವೊಂದು ಏನೋ ತಪ್ಪಿದ್ರೆ ತಾಂತ್ರಿಕ ದೋಷದಿಂದ ಆಗಿದೆ, ದಿನ ನಾವು ಯಾವುದು ನಿಲ್ಲಿಸಿಲ್ಲ, ನಮ್ಮ ರಾಜ್ಯನೂ ಸುಭಿಕ್ಷವಾಗ್ಯದ, ಎಲ್ಲ ರೀತಿ ಚೆನ್ನಾಗಿದಂತೆ. ಅದೇ ಕಾರಣಕ್ಕೆ ಅವರು ಮತ್ತೂ ಒಂದು ಮಾತನ್ನು ಭಾಳ ದೊಡ್ಡದಾಗಿ ಮಾತಾಡಿದ್ದಾರೆ. ಅದು ಏನಪ್ಪ ಅಂದರೆ, ಇಲ್ಲಿವರೆಗೆ ಒಂದು ಸೆಂಟ್ರಲ್ಗೆ ಹೋಗ್ತಿರೋದು ನಮ್ಮ ತೆರಿಗೆ 3.5-4 ಲಕ್ಷ ಕೋಟಿ ಅಂತ ಇದ್ದರು, ಈ ಸಲ 4.5 ಲಕ್ಷ ಕೋಟಿ ರೂಪಾಯಿಗಳು ನಾವು ಟ್ಯಾಕ್ಸ್ ಕೊಡ್ತೀವಿ, ನಮ್ಮ ಟ್ಯಾಕ್ಸ್ ತೋರ್ತಾರೆ ದಿಲ್ಲಿಯವರು ಅಂದರೆ ಮೋದಿಯವರು, ಮೋದಿಯವ್ರ ಸರ್ಕಾರ ಬರೀ ಟ್ಯಾಕ್ಸ್ ನಡೆಸ್ತಾ ಇದ್ದಾರೆ, ಇದನ್ನು ಅಷ್ಟು ತೆಗೆದುಕೊಂಡು ನಮ್ಗೆ ಕೊಡ್ತಾರೆ ಎಷ್ಟಪ್ಪ ಇವರು ದುಡ್ಡು ವಾಪಸ್ಸಾಗಿ ನಮ್ಮ ಪಾರ್ಲಿಮೆಂಟ್ ಕೊಡ್ತಾರೆ, ಬರೀ 60,000 ಕೋಟಿ ಕೊಡ್ತಾ ಇದ್ದಾರೆ, ಬರೀ 60,000 ಕೋಟಿ ತಗೊಳ್ಳೋದೆಷ್ಟೋ 4.5 ಲಕ್ಷ ಕೋಟಿ ನಮ್ಮ ಟ್ಯಾಕ್ಸ್ ತೊಗೊಳ್ತಾರೆ, ಕೊಡೋದಿಷ್ಟು. ನಾವು ಹೆಂಗಪ್ಪ ಇಲ್ಲಿ ಎಲ್ಲ ಸಮಸ್ಯೆಗಳನ್ನ ಸಾಲ್ವ್ ಮಾಡಬೇಕು, ನಮ್ಮ ಸರ್ಕಾರ ನಡೆಸೋದು ಯಾವ ನೆಲೆಯಲ್ಲಿ ಅನ್ನೋ ಮಾತನ್ನು ಕೇಳ್ತಾ ಇದ್ದಾರೆ. ಹೀಗಾಗಿ ಇದೊಂದು ರೀತಿಯ ಏನಪ್ಪ ಅಂತಂದರೆ, ಇದು BJPಗೆ ಒಂದು ರೀತಿಯಿಂದ ಅನುಕೂಲ ಅರ್ಥ ಆಗ್ಬೋದಾ, ಕೇಸ್ ಹಾಕಿದರೆ ಕೇಸ್ ಹಾಕ್ತಾರೆ ಅನ್ನೋ ಮಾತು ಮಾತಾಡ್ತಿದ್ದಾರೆ. ಹಾಗಲಿ, ಮತ್ತು ಇನ್ನೊಂದು ಅದೇ ಕಾಲಕ್ಕೆ ಮಹಾರಾಷ್ಟ್ರದ ಬಗ್ಗೆಯೂ ಮಾತಾಡಿದ್ದಾರೆ ಅವರು, ಮಾತಾಡೋದು ಮಹಾರಾಷ್ಟ್ರದಲ್ಲೇ ಮಹಾರಾಷ್ಟ್ರ ಸರ್ಕಾರದ ಎಷ್ಟಾಗ್ತದಪ್ಪ ಹೆಚ್ಚು ಕಡಿಮೆ ಅಂತಂದರೆ, ಅವ್ರದ್ದು ಏನದಂದರೆ ನಮ್ಮದು 4.5 ಲಕ್ಷ ಕೊಟ್ಟಿದ್ರೆ ಅವ್ರದ್ದು ಏನಪ್ಪ ಅಂತಂದರೆ 8.78 ಲಕ್ಷ ಕೋಟಿ ವರ್ಷಕ್ಕೆ ಅವ್ರಿಗೆ ಮಹಾರಾಷ್ಟ್ರದಲ್ಲಿ ಕೊಡ್ತಾ ಇದ್ದಾರೆ. ಇಂಡಿಯಾದಲ್ಲಿ ಅತಿ ಹೆಚ್ಚು ಕರ ಅಥವಾ ಟ್ಯಾಕ್ಸ್ ಹೋಗೋದು ಮಹಾರಾಷ್ಟ್ರದಿಂದ, ಅದರಲ್ಲೂ ಮುಂಬೈದಿಂದ 8.78 ಲಕ್ಷ ಕೋಟಿ ರೂಪಾಯಿ ನಮ್ಮ ಅವರಿಂದ ಒಯ್ತಾ ಇದ್ದಾರೆ. ಹಳ್ಳಿ ಅವ್ರಿಗೆ ಎಷ್ಟು ಕೊಡ್ತಾ ಇದ್ದಾರಪ್ಪ ಅಂದರೆ 1.30 ಲಕ್ಷ ಕ್ರೋರ್ ಕೊಡ್ತಾ ಇದ್ದಾರೆ, ಕೋಟಿ ಕೊಡ್ತಾ ಇದ್ದಾರೆ. ಅದು ಎಷ್ಟಾಯ್ತಪ್ಪ, ಇಲ್ಲೇ ನಮಗೆ 13 ಪೈಸೆ ಕೊಟ್ಟರೆ ಮಹಾರಾಷ್ಟ್ರದವ್ರಿಗೆ 15 ಪೈಸೆ ಕೊಡ್ತಾ ಇದ್ದಾರೆ. ಅಂದರೆ ನಮ್ಮ ಡೆವಲಪ್ಮೆಂಟ್ ಹಾಗಬೇಕು, ಯಾವ ರೀತಿ ಆಗಬೇಕು, ಯಾವ ರೀತಿ ನಮ್ಮ ಮೇಲೆ ಕೇಳಿಕ್ಕೆ ಸಾಧ್ಯದ
ಅಂಥೇಳಿ ಮಹಾರಾಷ್ಟ್ರದ ಧಮಕ ಆಧಾರ್ ಮಾತುಗಳನ್ನು ಮಾತಾಡಿದ್ದಾರೆ. ಇದೇ ಸಂದರ್ಭದಲ್ಲೇ ಮಹಾವಿಕಾಸ ಅಘಾಡಿ ನಾವು ಏನು ಇಲ್ಲಿ ಅದಾರ ಮಹಾರಾಷ್ಟ್ರದಲ್ಲೇ, ಅದು ನಿಶ್ಚಿತವಾಗಿಯೂ ಇಂಡಿಯಾದ ಒಂದೇನಪ್ಪ ಅಂದ್ರೆ ಗೆಳೆಯ ಅಷ್ಟೇ ಅಲ್ಲ, ಅದರ ಆತ್ಮ. ಅದ್ರ ಜೊತೆಗೆ ನಾವು ಏನು ಮಾತಾಡಿದ್ವಿ ಆಡಿದ್ವಿ ಅದನ್ನು ಮಾಡಿ ತೋರಿಸ್ತೀವಿ, ಮಹಾರಾಷ್ಟ್ರದಲ್ಲಿ ಮಾಡಿ ತೋರಿಸ್ತಾರೆ ನಮ್ಮ ಮಿತ್ರರು ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಇದು ಈ ರೀತಿಯಾಗಿ ಮಾತಾಡಿದ್ದು ನಿಜವಾಗಿ ಒಂದು ರೀತಿ ಇದು ನಮ್ಮ ಬಿ ಜೆ ಪಿಗೆ ಆಗಿರ್ಬೋದು ಅಥವಾ ನಮ್ಮ ಮೋದಿಯವರೇ ಆಗಿರ್ಬೋದು ಒಂದು ಚಾಲೆಂಜ್. ಈ ಚಾಲೆಂಜನ್ನು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರಪ್ಪ ಇವರು ಅನ್ನೋದು ಸಹಿತ ಅಷ್ಟೇ ಗಮನಾರ್ಹದಿಲ್ಲ. ಯಾಕೆಂತಂದರೆ ಇವರು ನೇರಾನೇರವಾಗಿ ಇಳಿದು ಬಿಟ್ಟಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು ನಮ್ಮದು ಸತ್ಯ ಮಾಡಿ. ಇನ್ನೊಂದು ಇದೇ ಕಾಲಕ್ಕೆ ಹೇಳ್ತಾ ಇದ್ದಾರೆ, ಈಗಾಗಲೇ ನಿಮಗೆ ಗೊತ್ತದೆ ಅಬಕಾರಿ ವಿಶೇಷವಾಗಿ ಎಲ್ಲ ರಾಜ್ಯಗಳೆಲ್ಲ ಈ ಇನ್ಕಮ್ ಆ ರಾಜ್ಯ ನೀಡಿದ ಇನ್ಕಮ್ ಬರೋದು ಇಲ್ಲಿದೆ, ಟ್ಯಾಕ್ಸ್ ಹೆಚ್ಚು ಬರೋದು ಇಲ್ಲಿದೆ. ಅದಕ್ಕಾಗಿ ಒಂದು ಸ್ವಲ್ಪ ಟ್ಯಾಕ್ಸ್ ಹೆಚ್ಚು ಮಾಡಿದ್ವಿ ಇನ್ನುಳಿದ ಕಾರಣಕ್ಕಾಗಿ ಒಂದು 700 ಕೋಟಿ ರೂಪಾಯಿಗಳನ್ನು ಹೆಚ್ಚಿದ್ದಾರೆ ಅಥವಾ ಅಲ್ಲಿ ಇಲ್ಲಿಯೇ ನಮ್ಮ ಅಬಕಾರಿ ಸಂಘದವರು ಆರೋಪ ಮಾಡಿದ್ದಾರೆ 700 ಕೋಟಿ ರೂಪಾಯಿ ಅಂದರೆ ಲಂಚದ ರೂಪದಲ್ಲಿ ಇನ್ನೂ ಹೆಚ್ಚು ಬೆಳೀತಾ ಇದ್ದಾರೆ ಅಂತೇಳಿ ಸ್ಟ್ರೈಕ್ ಕರೆದಾರೆ. ಈ ನೆಲೆಯಲ್ಲಿ ನಮ್ಮ ಮೋದಿಯವ್ರನ್ನ ಮಾತಾಡ್ಬಿಟ್ಟಿದ್ದಾರೆ, ಇಲ್ಲ 700 ಕೋಟಿ ರೂಪಾಯಿ ಅಬಕಾರಿ ರೀತಿಯ ದುಡ್ಡು ತೊಗೊಂಡು ಆ ಸರಿ ದುಡ್ಡನ್ನು ಇಲ್ಲಿ ಹಂಚ್ತಾ ಇದ್ದಾರೆ, ಮಹಾರಾಷ್ಟ್ರದಲ್ಲಿ ಹಂಚ್ತಾ ಇದ್ದಾರೆ, ಇಲ್ಲ ಅದು ದುಡ್ಡು ಉಪಯೋಗ ಆಗ್ತದೆ. ಈ ಹಿಂದೆ ಬಂದಿದ್ದಾರೆ ಅದು ATM. ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶ ಮೂರು ಏನಪ್ಪ ಅಂದರೆ ಕಾಂಗ್ರೆಸ್ನ ATMಗಳು ಮತ್ತು ಸಿದ್ದರಾಮಯ್ಯ ಸರ್ಕಾರ 700 ಕೋಟಿ ರೂಪಾಯಿಗಳು ಇಲ್ಲಿ ಕೊಟ್ಟಿದ್ದಾರೆ ಅಂತ ಮಾತಾಡಿದರು, ಆರೋಪ ಮಾಡಿದರು. ಇದಕ್ಕೆ ಮತ್ತೆ ಗರಂ ಆಗಿದ್ದಾರೆ ಸಿದ್ದರಾಮಯ್ಯನವರು. ಈಗಿಂದಲೇ ಪ್ರೂವ್ ಮಾಡಬೇಕು ಇದನ್ನು, 700 ಕೋಟಿ ರೂಪಾಯಿ ನಾವು ಇಲ್ಲಿ ಹಾಕಿದ್ದೀವಿ ಚುನಾವಣೆಯಲ್ಲಿ ಅನ್ನೋದನ್ನು, ಇಲ್ಲ ಅಂದರೆ ನೀವು ರಾಜೀನಾಮೆ ಕೊಡಬೇಕು ಅಂತೇಳಿ. ಅಂದರೆ ನೇರ ನೇರ ಸಂಘರ್ಷಕ್ಕೆ ಘರ್ಷಣೆಗೆ BJP ಮತ್ತು ಕಾಂಗ್ರೆಸ್ ನಡುವೆ ಬಂದಂಥದ್ದಾಗಿಬಿಟ್ಟದೆ. ಇವತ್ತು 700 ಕೋಟಿ ರೂಪಾಯಿ ನಾವು ಎಲ್ಲಿ ಹಾಕಿದ್ದೀವಿ ಮಹಾರಾಷ್ಟ್ರ ಚುನಾವಣೆಯಲ್ಲೇ, ಯಾಕಂದರೆ ಈಗ ಅಲ್ಲಿದ್ದರು ಅವರು ತೆಲಂಗಾಣದಾಯ್ತು, ಕರ್ನಾಟಕದಾಯ್ತು, ಹಿಮಾಚಲ ಪ್ರದೇಶದಾಯ್ತು. ಈ ಇಲ್ಲಿಯ ದುಡ್ಡು ಏನಪ್ಪ ಅಂದರೆ ಈ ಚುನಾವಣೆಗಳಲ್ಲೇ ಉಪಯೋಗ ಆಗ್ತದೆ ಅನ್ನೋಂಥ ಮಾತು, ಉಪಯೋಗ ಮಾಡ್ತಾಯಿದ್ದಾರೆ ಅನ್ನೋ ಮಾತು ಮಾತಾಡಿದರು. ಅದಕ್ಕೂ ಇವತ್ತು ಸವಾಲಾಗಿ ಉತ್ತರ ಕೊಟ್ಟಿದ್ದಾರೆ. ಇಂಪ್ರೂವ್ ಮಾಡಿರಿ ಅದನ್ನು 700 ಕೋಟಿ ರೂಪಾಯಿ ಇದನ್ನು ಸುಮ್ಮನೆ ಹಿಟ್ ಅಂಡ್ ರನ್ ಮಾಡಲಿಕ್ಕೆ ಹೋಗ್ಬೇಡ್ರಿ. ಹಿಟ್ ಅಂಡ್ ರನ್ ಮಾಡೋದ್ರಿಂದ ಯಾವುದು ಯಶಸ್ವಿ ಆಗುವುದಿಲ್ಲ. ಮೋದಿಯವರ ನೀವು ಪ್ರೂವ್ ಮಾಡಿರಿ, ಮಧ್ಯದಾಗೆ ನಾವು ಗ್ಯಾರಂಟಿ ನಡೆಸ್ತಾ ಇದ್ದೀವಿಲ್ಲೋ ಅನ್ನೋದನ್ನು ನೀವು ಪ್ರೂವ್ ಮಾಡಬೇಕು. ಇಲ್ಲ ನೀವು ತಪ್ಪು ಒಪ್ಕೋಬೇಕು, ಕ್ಷಮೆ ಕೇಳಬೇಕು. ಇಲ್ಲಪ್ಪ ಅಂತಂದರೆ ನಾವು ನಿಮ್ಮ ಮೇಲೆ ಯಾಕೆ ಕೇಸ್ ಹಾಕಬಾರ್ದು, ಒಂದು ರೀತಿಯಿಂದ ಶೋಕಾಸ್ ನೋಟಿಸ್ ಕೊಟ್ಟಂಗೆ ಮಾಡಿದ್ದಾರೆ. ಇದು ಒಂದು ರೀತಿ ಮತ್ತೊಂದು ಒಂದು ಮಗ್ಗಲದ ಜಿಗಿತಕ್ಕೆ ಹೋಗಿ ನಿಂತದೆ ಇವತ್ತು. ಹೀಗಾಗಿ ಇವೆಲ್ಲ ಇರೋ ಸಂದರ್ಭದಲ್ಲಿ ಕೊನೆಯ ಕ್ಷಣದಲ್ಲಿ ನಮ್ಮ ಪ್ರಧಾನಿ ಮೋದಿಯವರು ಈ ಒಂದು ಸ್ವಲ್ಪ ಏನು ಪ್ರವಾಸಕ್ಕೆ ಹೋಗಿ ಹೊರಟುಬಿಟ್ಟಿದ್ದಾರೆ, ಯಾತ್ರೆಗೆ ಹೊರಟುಬಿಟ್ಟಿದ್ದಾರೆ. ಇನ್ನೂ ಚುನಾವಣೆ ಇರೋ ಮುಂದಿನ ಯಾಕೆ ಹೊರಟು ಅನ್ನೋದು ಬೇರೆ ಪ್ರಶ್ನೆ. ಒಟ್ಟಿನಲ್ಲಿ ಹೊರಟಿದ್ದಾರೆ, ಆದರೆ ಇದನ್ನು ಹಿಟ್ ಅಂಡ್ ರನ್ ಮಾಡಿದ ಕೆಲಸಗಳು ಮಾತ್ರ ಜನರಲ್ಲಿ ಏನಪ್ಪ ಅಂತಂದ್ರೆ ಒಂದು ಕಾಂಗ್ರೆಸ್ನ ಬಗ್ಗೆ ಆಗಲಿ ಇಂಡಿಯಾದ ಬಗ್ಗೆ ಆಗಲಿ ಅಪನಂಬಿಕೆಗಳು ಬರ್ತಾವೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದಕ್ಕಾಗಿನೇ ಮಹಾರಾಷ್ಟ್ರದಲ್ಲಿ ಹೋಗಿನ ಮರಾಠ ಜನ ತಿಳಿಸುವ ಜೊತೆಗೆ ಕರ್ನಾಟಕದಲ್ಲಿ ಯಶಸ್ವಿ ಆಗ್ಯದ, ನೀವು ಅದ್ರ ಬಗ್ಗೆ ಅವ್ರಿ ಮಾಡಲಿಕ್ಕೆ ಹೋಗಬೇಡ್ರಿ. ಮತ್ತು ನಾವು ಯಾವ ಗ್ಯಾರಂಟಿಯನ್ನು ಇಂಟ್ರೂಸ್ ಮಾಡ್ತಾ ಇದ್ವಿ ಅದನ್ನು ಇವತ್ತು ಕೂಡ ಕೊಟ್ಟಿದ್ದಾರೆ BJP-ಗರು. ಅವರು ಕೊಡ್ತಾ ಇದ್ದಾರಲ್ಲ ನಿಮಗೆ ಗ್ಯಾರಂಟಿದ ಲಾಸ್ ಮತ್ತು ಅವರೇ ಕೊಡ್ತಾ ಇದ್ದಾರೆ ಲಾಸ್ ಇದ್ದೀನಿ. ಹೆಣ್ಣುಮಕ್ಕಳಿಗೆ ಅಲ್ಲಿಯ ಒಂದು ಭಯಣ ಅನ್ನೋ ಸ್ಕೀಮ್ ಮಾಡಿಕೊಂಡು ಅಲ್ಲಿ ಹೆಣ್ಮಕ್ಕಳಿಗೆ ದುಡ್ಡು ಕೊಡುವಂಥದ್ದು 1,000, 2,000, 1,000, 2,000 ಕೊಡುವಂಥದ್ದು ಮಾಡಿದ್ದಾರೆ. ಇನ್ನೂ ಅನೇಕ ಮಾಡ್ತಾನೂ ಇದ್ದಾರೆ. ಮತ್ತು ಇವು ಗ್ಯಾರಂಟಿ ಅಲ್ಲಿ ನಾವು ಅದರ ಜೊತೆಗೆ ಇವು ಗ್ಯಾರಂಟಿ ತಪ್ಪಾದ್ರೆ ನಾವು ಕೊಡೋದು ಗ್ಯಾರಂಟಿ ತಪ್ಪಾದ್ರೆ ಮತ್ತು ಇವ್ರು ಯಾಕೆ ಕೊಡ್ಲಿಕ್ಕೆ ಹೆಚ್ಚಿದ್ದಾರೆ ಅಂತ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದರಿಂದಾಗಿ ನಮ್ಮ ಮೋದಿಯವರಿಗೆ ಒಂದು ರೀತಿ ಏನೋ ಸಂಘರ್ಷಗಳನ್ನು ಎದುರಾಗ್ಬೋದೇನೋ. ಇದ್ರ ಜೊತೆಗೆ ನಮ್ಮ ರಾಹುಲ್ರು ಬೆನ್ನು ಹೆಚ್ಚಿದ್ದಾರೆ ಮೋದಿಯವರಿಗೆ, ಜೊತೆಗೆ ಪ್ರಿಯಾಂಕಾ ಗಾಂಧಿಯವರು ಅಥವಾ ವಾಡ್ರಾ ಅವರು ಬೆನ್ನು ಹೆಚ್ಚಿದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಲ್ಲಿದ್ದೀರಪ್ಪ ನೀವು ಶ್ರೀಮಂತ ಪರ ಇದ್ದಂಥವರು, ಶ್ರೀಮಂತರಿಗೆ ನೀವೆಲ್ಲ ಅವಕಾಶಗಳು ಮಾಡಿಕೊಡುವಂಥವರು, 1,600,000 ಕೋಟಿ ರೂಪಾಯಿಗಳನ್ನು ನೀವು ಅವರಿಗೆ ಅವರ ಸಾಲವನ್ನು ಮನ್ನಾ ಮಾಡಿದಿರಿ, ಆದರೆ ರೈತನ ಇಲ್ಲಿವರೆಗೆ ಅದು ಒಂದು ಪೈಸೆ ಮನ್ನಾ ಮಾಡಿದಿರ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಲ್ಲ ನೆಲೆಯಲ್ಲಿ ಇವತ್ತು ಮೋದಿ ಅವರು ಇವಕ್ಕೆಲ್ಲ ಉತ್ತರ ಕೊಡೋದು ಬರ್ತದೇನೋ ಅಂತ ತಿಳ್ಕೊಂಡು ಏನೋ ಒಂದು ಕಾರಣ ಹೇಳ ದೇಶ ಬಿಟ್ಟು ಹೋದ್ರ ಅನ್ನೋ ಪ್ರಶ್ನೆ ಆದರೆ, ಅದೇ ಕಾಲಕ್ಕೆ ಈಗಾಗಲೇ RSS ಇದ್ದಿದ್ದು ಪೂರ್ಣ ಈ ಇಲೆಕ್ಷನ್ ಜವಾಬ್ದಾರಿ ಹೊತ್ತಿದ್ದರಿಂದಾಗೆ ಈಗಾಗಲೇ ಆರ್ಗನೈಸರ್ ಪತ್ರಿಕೆ ತಮ್ಮ ಆರ್ಗನೈಸ್ ಮೌತ್ ಪೀಸ್ ಆರ್ಗನೈಸರ್ದಲ್ಲೇ ಅಲ್ಲಿ ಸ್ಥಾನಿಕ ಬ್ಲೀಡರ್ಗಳನ್ನು ನೀವು ತೆಗೆದುಕೊಂಡು ರಾಜಕೀಯ ಮಾಡಿರಿ, ನೀವು ಮುಖ ತೊಡಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ ಕಾರಣಕ್ಕೂ ಏನೋ ಹರಿಯಾಣದಲ್ಲಿ ಆಗಿರ್ಬೋದು ಈ ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು ಕೊನೆಯ ಕ್ಷಣದಲ್ಲಿ ಮೋದಿಯವರು ಈ ಒಂದು ಚುನಾವಣಾ ಪ್ರಯತ್ನದಿಂದ ಹಿಂಸರಿಸ್ತಾ ಇದ್ದಾರೆ. ಇಲ್ಲಿವರೆಗೆ ಒಂದೇ ಮುಖ ಇತ್ತು BJP-ಅವ್ರದ್ದು, ಅದು ಯಾವುದಪ್ಪ ಅಂದ್ರೆ ಮೋದಿಯವರು. ಇವತ್ತು ಮೋದಿಯವ್ರ ಮುಖವನ್ನು ಇಲೆಕ್ಷನ್ ಅತ್ಯಂತ ತಾರಕಕ್ಕೆ ಹೆಚ್ಚಿನಂಥ ಸಂದರ್ಭದಲ್ಲೇ
ಹೊರಗೆ ಹೋಗ್ತಾ ಇರೋದು ಯಾಕೆ ಅನ್ನೋ ಒಂದು ಪ್ರಶ್ನೆ ಅದ. ಅದನ್ನೇ ಆಗಲಿ ಇವತ್ತು ಸಿದ್ದರಾಮಯ್ಯ ಅವರು ಚಾಲೆಂಜ್ ಮಾಡಿದ್ರೆ ಇದಕ್ಕೆ ಉತ್ತರ ಕೊಡಬೇಕಾಗಿದ್ದು ಮೋದಿಯವರ ಧರ್ಮ ಕರ್ಮ ಬಿ ಜೆ ಪಿ ಇದ್ರು ಸಹ ಇದಕ್ಕೆ ಉತ್ತರ ಕೊಡ್ತೀರಿ ನೀವು ಅಂತ ಕೇಳ್ತಾ ಇದನ್ನು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಇದು ನೀವು ಸಬ್ಸ್ಕ್ರೈಬ್ ಆಗಿರಿ. ಯಾಕಪ್ಪ ಅಂದ್ರೆ ಎಚ್ 16 ನ್ಯೂಸ್ ಸತ್ಯದ ಕೈಗೆ ನೋಡಿ. ವಂದನೆಗಳು.